ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿನ್ನ ನಂಬದವರು ಮುನ್ನವೇ ಬಯಲಾದರೂ ನಾನು ನಿನ್ನಂಬಿ ಗುಹೇಶ್ವರ ಎಂಬುವ ಅಲ್ಲಮರ ವಚನವನ್ನು ನೆನೆಯುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರಿಗೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿರಿಯರಿಗೂ ಕೂಡ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಶರಣರ ಭಾಷೆಯಲ್ಲಿ ಹೇಳುವುದಾದರೆ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ವಚನ ದರ್ಶನ ಎನ್ನುವಂತಹ ಕೃತಿಯನ್ನ ಪ್ರಜ್ಞಾಪ್ರವಾಹ ಕರ್ನಾಟಕ ಹೊರಗೆ ತಂದಿರೋದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇದರ ಗೌರವ ಸಂಪಾದಕರಾಗಿರುವಂತಹವರು ಪರಮ ಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಗದಗ ಇವರು. ಹಾಗೆ ಈ ಪುಸ್ತಕದ ಸಂಪಾದಕರು 4 ಜನರಿದ್ದಾರೆ: ಜನಮೇಜಯ ಉಮರ್ಜಿ, ಡಾಕ್ಟರ್ ನಿರಂಜನ್ ಪೂಜಾರ್, ಚಂದ್ರಪ್ಪ ಬಾರಂಗಿ ಹಾಗೂ ಡಾಕ್ಟರ್ ಸಂತೋಷ್ ಪಿಕೆ. ಪ್ರಜ್ಞಾಪ್ರವಾಹದಲ್ಲಿ ತುಂಬಾ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವಂತಹ ಕಾರ್ಯಕರ್ತರು. ಹಾಗೆ ಈ ಪುಸ್ತಕವನ್ನ ಅಯೋಧ್ಯ ಪ್ರಕಾಶನದವರು ಪ್ರಕಾಶಿಸಿದ್ದಾರೆ. ಈ ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ 232. ಇದರಲ್ಲಿ ಒಟ್ಟು 20 ಅಧ್ಯಾಯಗಳು ಬರುತ್ತೆ. ಒಂದೊಂದು ಅಧ್ಯಾಯವು ಒಂದೊಂದು ರೀತಿಯಾದ ವಿಭಿನ್ನ ವಿಚಾರಗಳನ್ನ ನಮ್ಮ ಎದುರುಗಡೆ ತೆರೆದಿಡುವ ಕೆಲಸವನ್ನು ಮಾಡುತ್ತೆ. ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದವರು ವೇದಿಕೆಯ ಮೇಲೆಯೇ ಇದ್ದಾರೆ, ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಜಿ ಅವರು. ಹಾಗೆಯೇ ಈ ಪುಸ್ತಕದ ಬೆನ್ನುಡಿ ತುಂಬಾ ವಿಶೇಷವಾಗಿದ್ದು, ಶ್ರೀಯುತ ಸಿದ್ದೇಶ್ವರ ಸ್ವಾಮಿಗಳು ಈ ಪುಸ್ತಕದ ಬೆನ್ನುಡಿಯ ಕರ್ತೃಗಳಾಗಿದ್ದಾರೆ. ಅವರ ಮಾತುಗಳನ್ನೇ ಈ ಪುಸ್ತಕದ ಬೆನ್ನುಡಿಗೆ ಬಳಸಿಕೊಳ್ಳಲಾಗಿದೆ. ಹಾಗೆ 20 ಜನ ಲೇಖಕರು ಸೇರಿ ರಚಿಸಿರುವಂತಹದ್ದು ಈ ಒಟ್ಟು ವಚನ ದರ್ಶನ ಕೃತಿ ಅಂತ ಹೇಳಿ. ಹಾಗೆ ಇದರ ಶುಭಾಶೀರ್ವಾದದ ನುಡಿಗಳನ್ನು ಬರೆದಿರುವಂತಹವರು ಅಥವಾ ಶುಭಾಶಯದ ನುಡಿಗಳನ್ನು ಬರೆದಿರುವಂತಹವರು ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಅಧ್ಯಕ್ಷರು ಶ್ರೀ ಸಿದ್ಧಗಂಗಾಮಠ ತುಮಕೂರು ಜಿಲ್ಲೆ. ಇವರು ಈ ಒಂದು ಪುಸ್ತಕಕ್ಕೆ ಶುಭಾಶೀರ್ವಾದದ ನುಡಿಗಳನ್ನು ಬರೆದಿದ್ದಾರೆ. ಮೊದಲಿಗೆ ಅವರ ಶುಭಾಶೀರ್ವಾದದ ನುಡಿಗಳನ್ನೇ ನಿಮ್ಮ ಎದುರುಗಡೆ ಹೇಳ್ತಾ ನನ್ನ ಪುಸ್ತಕ ಪರಿಚಯವನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ವಚನಗಳು ಶರಣರ ಅನುಭವದ ಚಿತ್ಬಿಂದಗಳು, ಅವುಗಳಿಗೆ ಅಂತರಂಗದ ಮತ್ತು ಬಹಿರಂಗದ ಅರ್ಥಾಭಿವ್ಯಕ್ತಿಯ ಶಕ್ತಿಯುಂಟು. ಅವುಗಳ ಅಂತರಂಗ ತತ್ವದರ್ಶನವನ್ನು ಅಭಿವ್ಯಕ್ತಿಗೊಳಿಸಿದರೆ ಬಹಿರಂಗವು ಸ್ವಸ್ಥ ಸಮಾಜದ ಬದುಕಿಗೆ ಬೇಕಾದ ಮೌಲ್ಯಗಳನ್ನು ಅಭಿವ್ಯಕ್ತಿಗೊಳಿಸುತ್ತವೆ. ಇದನ್ನ ಮನಗಂಡು ಪ್ರಾಜ್ಞ ವಿದ್ವಾಂಸರಾದ ಶ್ರೀ MR ಶ್ರೀನಿವಾಸ ಮೂರ್ತಿಯಂತವರು ವಚನಗಳನ್ನ ವಚನೋಪನಿಷತ್ತು, ವಚನಶಾಸ್ತ್ರ ಎಂಬುದಾಗಿ ಉಪನಿಷತ್ತುಗಳು ಆಗಮಗಳೊಡನೆ ಅಭೇದ ರೂಪಕವಾಗಿ ಮಾಡಿ ಕರೆದಿದ್ದಾರೆ. ಕಾರಣ ದೇವವಾಣಿಯಲ್ಲಿದ್ದ ಉಪನಿಷತ್ತು ಆಗಮಗಳ ಸಾರವನ್ನ ಜನವಾಣಿಯಲ್ಲಿ ಹೇಳುವುದೇ ಆಗಿದೆ ಅಂತ ಹೇಳಿ. ಆದರೆ ಇಂದು ಅನೇಕರು ವಚನಗಳ ಅರ್ಥವನ್ನ ವಿಪರೀತವಾಗಿ ಗ್ರಹಿಸಿ ಮೂಲಾಶಯಕ್ಕೆ ವಿರುದ್ಧವಾಗಿ ಮನಸ್ವಿ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಇಂತಹ ವಿಷಮ ಸಂದರ್ಭದಲ್ಲಿ ಪ್ರಜ್ಞಾಪ್ರವಾಹ ಕರ್ನಾಟಕ ವತಿಯಿಂದ ವಚನ ದರ್ಶನ ಎಂಬ ಮೌಲಿಕವಾದ ಗ್ರಂಥವನ್ನ ಪ್ರಕಟಿಸುತ್ತಿರುವುದು ಸಂತೋಷದ ಸಂಗತಿಯಾಗಿರುತ್ತದೆ. ಶ್ರೀ ಬಸವಾದಿ ಶರಣರ ಕೃಪೆಯಿಂದ ಕೃತಿಯು ಸರ್ವಾಂಗ ಸುಂದರವಾಗಿ ಮೂಡಿಬಂದು ವಚನಾಧ್ಯಯನಾಸಕ್ತರ ಮನೋಮಡಿಲಿಗೆ ಅರ್ಪಿತವಾಗಲೆಂಬುದಾಗಿ ಶುಭ ಕೋರಿ ಹಾರೈಸಲಾಗಿದೆ ಅಂತ ಹೇಳಿ ಸ್ವಾಮಿ ಜವರದಿಕೆ ಆಶೀರ್ವಚನವನ್ನು ಬರೆದಿದ್ದಾರೆ. ಆತ್ಮೀಯರೇ, ವಚನ ದರ್ಶನ ಅಥವಾ ವಚನಗಳು ಎನ್ನುವಂಥದ್ದು ಅನುಭಾವದ ನುಡಿಗಳು. ಶರಣರು ತಮ್ಮ ಅನುಭಾವದಲ್ಲಿ ಏನನ್ನ ಕಂಡುಕೊಂಡಿದ್ದಾರೋ, ತಮ್ಮ ಅನುಭವಗಳ ಮೂಲಕ ಏನನ್ನ ಗ್ರಹಿಸಿದ್ದಾರೋ ಅದನ್ನ ನಮ್ಮ ಎದುರುಗಡೆ ಇರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಚನಗಳು ಅಂತ ಹೇಳಿದ್ರೆ ಆನು ಒಲಿದಂತೆ ಹಾಡುವ ಅನುಭಾವ ಗೀತೆಗಳು ಅಂತಾನೆ ಹೇಳ್ತಾರೆ. ವಚನವೆಂದರೆ ಪ್ರಮಾಣ, ಕಾಣುವ ಬಗೆ ದರ್ಶನ. ವಚನಗಳನ್ನ ಹೇಗೆ ನೋಡಬೇಕು, ಅರ್ಥೈಸಿಕೊಳ್ಳಬೇಕು, ಅನುಭವಕ್ಕೆ ತಂದುಕೊಳ್ಳಬೇಕು, ನುಡಿದು ನಡೆದು ತೋರಿಸಬೇಕು ಎಂಬುದಕ್ಕೆ ಈ ವಚನ ದರ್ಶನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಈ ವಚನ ದರ್ಶನವನ್ನ ನಿಮ್ಮ ಎದುರುಗಡೆ ತೆರೆದಿಡುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಶರಣರು ಸಾಕಷ್ಟು ವಚನಗಳಲ್ಲಿ ಆ ವಿಚಾರಗಳನ್ನ ಮಂಡಿಸಿದ್ದಾರೆ. ಮುಖ್ಯವಾಗಿ ಈ ವಚನ ದರ್ಶನ ಕೃತಿಯ ಆಶಯ ಏನು ಅಂತ ಹೇಳಿದ್ರೆ, ಮೊದಲೇದಾಗಿ ವಚನ ಸಾಹಿತ್ಯ ಎನ್ನುವಂಥದ್ದು ಜಗತ್ತಿನ ಅತಿ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಒಂದು. ಅದನ್ನ ಅರ್ಥ ಮಾಡಿಸುವಂತಹ ಕೆಲಸವನ್ನ ಈ ಕೃತಿ ಮಾಡಿದೆ. ಹಾಗೆ ಈ ವಚನ ಸಾಹಿತ್ಯ ಒಂದು ಜಾತಿ ಅಥವಾ ಮತಕ್ಕೆ ಸೀಮಿತವಾಗಿರುವಂತಹ ಸಾಹಿತ್ಯ ಅಲ್ಲ, ಅದು ಇಡೀ ಜಗತ್ತಿಗೆ ಸಲ್ಲಬೇಕಾಗಿರುವಂತಹ ಸಾಹಿತ್ಯ ಎನ್ನುವುದನ್ನ ಈ ಪುಸ್ತಕ ಕಟ್ಟಿಕೊಡುವ ಕೆಲಸವನ್ನು ಮಾಡಿದೆ. ಹಾಗೆ ವಚನ ಸಾಹಿತ್ಯವನ್ನ ಭಾರತೀಯ ದೃಷ್ಟಿಕೋನದಿಂದ ನೋಡಬೇಕು ಎನ್ನುವಂಥದ್ದು ಈ ಪುಸ್ತಕದ ಮತ್ತೊಂದು ವಿಶೇಷವಾಗಿರುವಂತಹ ಗುಣ. ಯಾಕೆ ಅಂತ ಹೇಳಿದ್ರೆ, ವಚನ ಸಾಹಿತ್ಯವನ್ನ ನಾವು ವೆಸ್ಟರ್ನ್ ಫಿಲಾಸಫಿಯನ್ನ ಎದುರುಗಡೆ ಇಟ್ಕೊಂಡು ನೋಡುವುದಾದ್ರೆ ಅದು ಅರ್ಥೈಸುವ
ರೀತಿಯೇ ಬೇರೆ, ಅದು ನಮಗೆ ಕಟ್ಟಿಕೊಡುವಂತಹ ವಿಚಾರಗಳು ಅಥವಾ ಅದರ ಅರ್ಥಗಳೇ ಬೇರೆಯಾಗಿ ಹೋಗ್ತವೆ. ಹೀಗಾಗಿ ಭಾರತೀಯ ನೆಲೆಗಟ್ಟಿನಲ್ಲಿ, ಭಾರತೀಯ ದೃಷ್ಟಿಕೋನದಲ್ಲಿ ಈ ವಚನಗಳನ್ನು ನೋಡಬೇಕು ಎನ್ನುವಂಥದ್ದು ವಚನ ಸಾಹಿತ್ಯದ ಅಥವಾ ಈ ಪುಸ್ತಕದ ಮೂಲ ಆಶಯ ಅಂತ ಹೇಳಿ. ಹಾಗೆ ಈ ವಚನ ದರ್ಶನ ಒಟ್ಟು ಪುಸ್ತಕದಲ್ಲಿ ಅನುಭವವನ್ನ ಹೇಳಲಾಗಿದೆ ಅಂತ ನಾನು ಹೇಳಿದೆ. ಯಾವ ಯಾವ ರೀತಿಯಾಗಿ ಅನುಭವವನ್ನ ಹೇಳಲಾಗಿದೆ ಅಂತ ಹೇಳುವುದಕ್ಕೆ ಆಗ್ಲೇ ವಚನದ ಕುರಿತಾಗಿ, ವಚನದ ಬಯಲಿನಲ್ಲಿ ಉಪನಿಷತ್ತು ಎನ್ನುವಂತಹ ವಿಚಾರವಾಗಿ ಒಂದು ಅಂಕಣವನ್ನ ಡಾಕ್ಟರ್ ವೀಣಾ ಬನ್ನಂಜಿಯವರು ಬರೆದಿದ್ದಾರೆ. ಅದರ ಅಂಶಗಳನ್ನ ಹೇಳುವ ಪ್ರಯತ್ನವನ್ನ ನಿರೂಪಕರು ಮಾಡಿದ್ದಾರೆ. ಮತ್ ನಾನು ಅದನ್ನ ಹೇಳುವುದಿಲ್ಲ. ಆದರೆ ಆ ಮೂಲಕ ವಚನ ಎನ್ನುವಂಥದ್ದು ಬೆಳಕು, ಈ ಬೆಳಕನ್ನ ಒಂದು ಕಿರಣದಿಂದ ಮಾತ್ರ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹತ್ತಾರು ಕಿರಣಗಳು, ನೂರಾರು ಕಿರಣಗಳು ಸೇರಿ ನಮ್ಮ ಮೇಲೆ ಹೇಗೆ ಬೆಳಕಾಗಿ ಪ್ರಕಾಶಿಸ್ತವೋ, ಹಾಗೆ ಹತ್ತಾರು ಶರಣರು, ನೂರಾರು ಶರಣರು ಅನುಭಾವ ಸಾಹಿತ್ಯವನ್ನ ಕಟ್ಟಿಕೊಟ್ಟು ನಮಗೆ ದರ್ಶನ ಎನ್ನುವುದನ್ನು ಮಾಡಿಸಿದ್ದಾರೆ. ಅವು ಸೂರ್ಯನ ಪ್ರಕಾಶದಂತೆ ನಮ್ಮನ್ನು ಇವತ್ತಿಗೂ ಬೆಳಗ್ತಾ ಇದ್ದಾವೆ ಎನ್ನುವಂಥದ್ದು ಈ ಒಂದು ವಚನ ದರ್ಶನ ಕೃತಿಯಲ್ಲಿ ಹೇಳಲಾಗಿರುವಂತಹ ಸತ್ಯ. ವಚನ ಸಾಹಿತ್ಯ ಬರಿಯ ಸಾಹಿತ್ಯವಲ್ಲ, ಅದು ಮಾನವ ಸಂಸ್ಕೃತಿಯ ಪ್ರತೀಕವಾಗಿದೆ ಎನ್ನುವಂಥದ್ದನ್ನ ಈ ವಚನ ಸಾಹಿತ್ಯ ಹೇಳಿದೆ. ಯಾವುದೇ ವಿಚಾರದಲ್ಲಿ ಕ್ರಿಯಾಮಥನ ಆಗದೆ ಇರ ಈ ವಿಚಾರಗಳನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ಶರಣರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತಮ್ಮ ಅನುಭವ ಮಂಟಪದ ಮೂಲಕ. ಯಾವುದನ್ನ ನಾವು ಮಹಾಮನೆ ಅಂತ ಪರಿಕಲ್ಪನೆ ಹೇಳ್ತೀವೋ ಆ ಮಹಾಮನೆಯ ಮೂಲಕ ಎಲ್ಲರೂ ಸೇರಿ ಈ ಅನುಭವ ಮಂಟಪದಲ್ಲಿ ಒಂದು ಕ್ರಿಯಾಮಥನಾಗಿದೆಯಲ್ಲ, ಅದನ್ನು ಇವತ್ತು ನಾವು ಮಾಡಬೇಕಾಗಿದೆ ಎನ್ನುವಂಥದ್ದು ಈ ಒಟ್ಟು ಪುಸ್ತಕದ ಆಶಯ. ಒಂದು ವಚನವನ್ನು ಹೇಳ್ತಾರೆ, ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ಇಕ್ಷುವಿನೊಳಗಣ ಮಧುರ, ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ತಿಲದೊಳಗಣ ತೈಲ, ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ಕ್ಷೀರದೊಳಗಣ ಘೃತ, ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ಕಾಷ್ಟದೊಳಗಣ ಅಗ್ನಿ, ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗವ ತನ್ನೊಳರಿದನೆಂಬ ಮಹಂತನಿಗೆ ಸತ್ಕ್ರಿಯಾಚರಣೆಯೇ ಸಾಧನ ಕಾಣಿಭೋ ಅಂತ ಹೇಳಿ ಹೇಳ್ತಾರೆ. ಈ ವಚನದಲ್ಲಿ ಕ್ರಿಯಾಮಥನ ಆಗಬೇಕು ಎನ್ನುವುದನ್ನು ಕೂಡ ಶರಣರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಅವರು ತುಂಬಾ ಸುಂದರವಾಗಿ ಹೇಳುವಂತಹ ಸಂಗತಿಗಳು ಅಂತ ಹೇಳಿದ್ರೆ, ನಾವು ಈ ಉಪನಿಷತ್ತು ವೇದಗಳಿಗೆ ಓರೆಯನ್ನು ಕಟ್ಟಿದ್ದಾರೆ, ವೇದಕ್ಕೆ ಓರೆಯನ್ನ ಕಟ್ಟುವೆ, ಶಾಸ್ತ್ರಗಳಿಗೆ ನಿಗಳವ ನಿಕ್ಕುವೆ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಭೇದ ರೂಪಕ ಅಂತ ಹೇಳ್ತಾರೆ. ಆದರೆ ಶಿವಶರಣರು ನಿಜವಾಗಿಯೂ ಕೂಡ ಅದು ಭೇದ ರೂಪಕ ಅಂತ ಹೇಳಿಲ್ಲ, ಅಭೇದ ರೂಪಕವಾಗಿ ನಮ್ಮ ಕಟ್ಟಿಕೊಟ್ಟಿದ್ದಾರೆ. ಆ ಅಂಶಗಳನ್ನ ಇಲ್ಲಿ ಹೇಳಲಾಗಿದೆ. ಉಪನಿಷತ್ತುಗಳು ಮತ್ತು ಶಿವಶರಣರ ಆತ್ಮಾನುಭವ ಎನ್ನುವಂತ ಅಂಕಣದೊಳಗಡೆ ಈ ಅಂಶಗಳನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಮಡಕೆ ದೈವ, ಮರ ದೈವ, ಬೀದಿಯ ಕಲ್ಲು ದೈವ, ಹಣೆಗೆ ದೈವ, ಬಿಲ್ಲ ನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ, ದೈವ ದೈವವೆಂದು ಕಾಲಿಡಲಿಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾ, ಯಾವುದನ್ನ ದೇವನೊಬ್ಬ ನಾಮ ಹಲವು ಅಂತ ಹೇಳಲಾಯಿತೋ ಅದನ್ನ ಶಿವಶರಣರು ಈ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಏಕಂ ಸತ್ವಿ ಪ್ರಬಹುದಾ ವದಂತಿ ಅಂತ ನಾವು ಯಾವುದನ್ನ ಹೇಳ್ತೀವೋ ಅದು ಒಬ್ಬನೇ ಸತ್ಯ ಅನ್ನುವಂಥದ್ದನ್ನ ಶರಣರು ಈ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಇನ್ನೊಂದು ವಿಶೇಷವಾಗಿರುವಂತಹದ್ದು, ದ್ವೈತದಿಂದ ಶರಣರು ಅದ್ವೈತದೊಡೆಗೆ ಹೇಗೆ ಬಂದ್ರು ಎನ್ನುವಂಥದ್ದನ್ನ ಈ ವಚನ ಸಾಹಿತ್ಯ ಕೃತಿಯಲ್ಲಿ ಇದೇ ಅಂಕಣದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಿಲ್ಲ, ಮಹಂತ ಕೂಡಲ ಸಂಗಮ ದೇವನ ಅಂತ ಹೇಳಿ ಭಗವಂತನ ಆ ಸ್ವರೂಪ ನಾವು ಒಂದು ಸಾರಿ ಭಾವವನ್ನ ಮೀರಿ ಮೇಲೆ ಬೆಳೆದಿದ್ದೇ ಆದರೆ ಆತನ್ನ ನಾವು ನಮ್ಮಲ್ಲೇ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದನ್ನ, ನಾನು ಬೇರೆಯಲ್ಲ ಭಗವಂತ ಬೇರೆಯಲ್ಲ ಎನ್ನುವ ಅಭೇದ ರೂಪಕವನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಶರಣರು ಮಾಡಿದ್ದಾರೆ. ಆ ಅಂಶಗಳನ್ನು ಕೂಡ ಈ ಪುಸ್ತಕದಲ್ಲಿ ಕಾಣಿಸಲಾಗಿದೆ. ಹಾಗೆ ಭಾರತೀಯ ದರ್ಶನ ಪರಂಪರೆ ಮತ್ತು ವಚನಗಳು ಎನ್ನುವಂತಹ ಅಧ್ಯಾಯದಲ್ಲಿ ಈ ದರ್ಶನಗಳ ಕುರಿತಾಗಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಶಿವನ ಸ್ವರೂಪ ಎಂಥದ್ದು, ಆತನ ಆಕಾರ ಎಂಥದ್ದು ಅಂತನ್ನುವಾಗ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಯಾವುದನ್ನ ಶರಣರು ಹೇಳಿದ್ರು ಅದನ್ನ ಹಿಂದೆ ಉಪನಿಷತ್ತುಗಳಲ್ಲಿ ವೇದಗಳಲ್ಲೂ ಕೂಡ ಹೇಳಿಕೊಡಲಾಗಿದೆ ಎನ್ನುವುದನ್ನ ಇಲ್ಲಿ ಹೇಳಲಾಗುತ್ತದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚೊಳುಕಾದಿಯಯ್ಯ ಎನ್ನುವಂತಹ ವಚನದಲ್ಲಿ ಈ ಅಂಶಗಳನ್ನು ಕಟ್ಟಿಕೊಡಲಾಗತ್ತೆ. ಅಂದ್ರೆ ಯಾವುದನ್ನ ನಾವು ಅನುಭಾವ ಸಾಹಿತ್ಯ ಅಂತ ಕರೆದ್ವೋ ಅನುಭಾವ ಸಾಹಿತ್ಯ ನಮಗೂ ನಿಮಗೂ ಸಲ್ಲುವಂತಹ ಸಾಹಿತ್ಯ. ಇದನ್ನ
ಉಪನಿಷತ್ತುಗಳು ವೇದಗಳಲ್ಲಿ ಇರುವಂತದ್ದನ್ನೇ ಸರಳೀಕೃತ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತಲೂ ಭಾವಿಸಬಹುದು. ಆದರೆ ಶರಣರು ತಮ್ಮ ವಿಚಾರಗಳನ್ನ ಸೇರಿಸಿಕೊಟ್ಟಿದ್ದಾರೆ ಅಂತಲೂ ಭಾವಿಸಬಹುದು. ಆದರೆ ಈ ರಾಷ್ಟ್ರದ ದರ್ಶನಗಳಲ್ಲಿ, ದರ್ಶನ ಶಾಸ್ತ್ರಗಳಲ್ಲಿ ಯಾವುದನ್ನ ಹೇಳಿಕೊಡಲಾಗಿದೆಯೋ ಅದನ್ನೇ ಶರಣರು ಹೇಳಿದ್ದಾರೆ. ಅದನ್ನು ತುಂಬಾ ಸುಂದರವಾಗಿ ಹೇಳಿದ್ದಾರೆ, ಅದು ಜಗತ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ, ತಮ್ಮದೇ ರೂಪದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಭೇದಗಳಿರಬಹುದು ಅಥವಾ ಕೆಲವೊಂದಷ್ಟು ಭಿನ್ನಗಳಿರಬಹುದು, ಆದರೆ ಯಾವುದನ್ನೂ ಅಲ್ಲಗಳೆಯುವ ಕೆಲಸವನ್ನು ಶರಣರು ಮಾಡಲಿಲ್ಲ. ತಪ್ಪನ್ನ ತಪ್ಪು ಅಂತ ಹೇಳಿದ್ದಾರೆ, ಸರಿಯನ್ನ ಸರಿಯಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಮಾಜ ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಈ ಸಮಾಜ ಕಟ್ಟುವ ಕೆಲಸವನ್ನು ಮಾಡಿರುವಂತಹ ಶರಣರ ವಚನಗಳಲ್ಲಿ ನಾವು ಕೂಡ ಸಮಾಜವನ್ನ ಕಟ್ಟುವ ಚಿಂತನೆಗಳನ್ನ ತೆಗೆದುಕೊಂಡು ಒಟ್ಟು ವಚನ ಸಾಹಿತ್ಯ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಎಂಬುದನ್ನು ಅರಿತು, ಹಾಗೆ ಈ ಸಾಹಿತ್ಯ ಭಕ್ತಿಯ ಸಾಹಿತ್ಯ ಅಂತ ಹೇಳಿ ನಾವು ತಿಳಿಬೇಕಾಗಿದೆ. ಲೋಕದ ಆಡಂಕನ ನೀವೇ ಕೆತ್ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆ ದುಃಖಕ್ಕೆ ಅಳುವವರ ಮೆಚ್ಚ ಕೂಡ ಸಂಗಮ ದೇವ ಅಂತ ಹೇಳಿ, ನೀವು ಸರಿಯಾಗಬೇಕು, ನಿಮ್ಮೊಳಗಣ ಮನಸ್ಸು ಸರಿಯಾಗಬೇಕು ಎನ್ನುವ ವಿಚಾರವನ್ನ ನಮ್ಮ ಎದುರುಗಡೆ ಶರಣರು ಇಟ್ಟಿದ್ದಾರೆ. ಆ ಅಂಶಗಳನ್ನು ಕೂಡ ಇಲ್ಲಿ ಕಾಣಿಸಲಾಗಿದೆ. ಹಾಗೆ ಕೊನೆಗೆ ಹೇಳುವ ಮಾತೇನು ಅಂತ ಹೇಳಿದ್ರೆ, ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸುತ್ತಲ್ಲ ಅಯ್ಯ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ ಶಶಿಧಿರನ್ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ, ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ, ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ, ಎನ್ನ ನೊಯ್ಯದೆ ಹೋದೆಯಿಲ್ಲ ಪಂಚಮ ಪುರುಷ ಮೂರ್ತಿ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗ ಎಂಗೆ ಪ್ರಾಣಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ಅಂತ ಹೇಳ್ತಾ, ಬಸವಣ್ಣ ಅವರು ಯಾವ ಕಾರ್ಯಕ್ಕೆ ಬಂದಿದ್ರೋ ನಾವು ಅದೇ ಕಾರ್ಯಕ್ಕೆ ಬಂದಿದ್ದೇವೆ, ಶರಣರು ಯಾವ ಕಾರ್ಯಕ್ಕೆ ಬಂದಿದ್ದಾರೋ ನಾವು ಅದೇ ಕಾರ್ಯಕ್ಕೆ ಬಂದಿದ್ದೇವೆ. ಅದೇ ಭಕ್ತಿಯ ಬಸವಿಗೆಯನ್ನ ಭಗವಂತನೊಟ್ಟಿಗೆ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರವಾಗುವ ದೃಷ್ಟಿಯಲ್ಲಿ ಈ ವಚನ ದರ್ಶನ ನಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಲಿ. ವಚನ ದರ್ಶನವನ್ನ ಮಾಡಲಿಕ್ಕೆ ಒಟ್ಟಾರೆ ವಚನ ಸಾಹಿತ್ಯವನ್ನ ಓದಲಿಕ್ಕೆ ಅದನ್ನು ಹೇಗೆ ಓದಬೇಕು, ಅದರ ಕ್ರಮ ಏನು, ಅದನ್ನು ಅರ್ಥೈಸಿಕೊಳ್ಳುವ ರೀತಿ ಹೇಗೆ, ಶರಣರು ಯಾವ ನೆಲೆಗಟ್ಟಿನಲ್ಲಿ ಈ ವಚನಗಳನ್ನು ಹೇಳಿದ್ದಾರೆ ಎನ್ನುವ ಅಂಶಗಳನ್ನು ಅದರ ಅಧ್ಯಯನದ ಸ್ವರೂಪವನ್ನು ಇಲ್ಲಿ ಕೊಡಲಾಗಿದೆ. ಈ ಪುಸ್ತಕವನ್ನು ನೀವೆಲ್ಲರೂ ಕೂಡ ಕೊಂಡು ಓದಬೇಕು, ಹಾಗೆ ಪುಸ್ತಕವನ್ನು ಓದಿ ಈ ವಿಚಾರಗಳು ಹೆಚ್ಚು ಪ್ರಚಾರ ಆಗಬೇಕು. ಯಾವುದೇ ಕಾಂಟ್ರವರ್ಸಿಗಳನ್ನು ಮಾಡಬೇಕು ಎನ್ನುವುದು ಪುಸ್ತಕದ ವಿಚಾರ ಅಲ್ಲ. ಪುಸ್ತಕದ ಸ್ಪಷ್ಟ ವಿಚಾರ ಯಾವುದು ಅಂತ ಹೇಳಿದ್ರೆ, ಅದು ಶರಣರ ಅನುಭವವನ್ನು ಜಗತ್ತಿಗೆ ಮತ್ತೆ ತೆರೆದಿಡುವಂತಹ ಪ್ರಯತ್ನ ಅಷ್ಟೇ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪುಸ್ತಕದ ಪರಿಚಯಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ವಂದೇ ಭಾರತ ಮಾತೃ.